ಪ್ರೊಡಕ್ಷನ್ನಲ್ಲಿ ಸುಮಾರು ವರ್ಷಗಳಿದ್ದ ಚಿತ್ರ. ಪ್ರಮೋಷನ್ ಸಮಯದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಿದ ಚಿತ್ರ. ಕನ್ನಡದಿಂದ ದೊಡ್ಡ ಬಡ್ಜೆಟ್ ಚಿತ್ರ, ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಅಂತ ಪ್ರಮೋಟ್ ಮಾಡಲಾದ ಚಿತ್ರ, ನಮ್ಮೆಲ್ಲರ ಸಪೋರ್ಟನ್ನು ಬಯಸಿದ ಚಿತ್ರ. ಹೀಗೆಲ್ಲ ಇರುವಾಗ ಒಂದು ಚಿತ್ರದ ವಿಮರ್ಶೆಯನ್ನು ಸಂಪೂರ್ಣವಾಗಿ ಆಬ್ಜೆಕ್ಟಿವ್ ಆಗಿ ಮಾಡೋಕ್ಕೆ ಆಗತ್ತೋ ಆಗಲ್ವೋ? ಬರೀ ಪಾಸಿಟಿವ್ಸೇ ಹೇಳಬೇಕಾ? ನಮಗೆ ವರ್ಕ್ ಆಗದ ವಿಷಯಗಳನ್ನು ಹೇಳಿದ್ರೆ ಏನಾಗಬಹುದು? ಈ ರೀತಿಯ ಪ್ರಶ್ನೆಗಳು ನನಗೆ ಬಂದದ್ದು ನಿಜ. ಆ ಎಲ್ಲ ಪ್ರಶ್ನೆಗಳನ್ನು ನಿಮಗೂ ದಾಟಿಸ್ತಿದ್ದೀನಿ. ಓಕೆ, ಈಗ ಮಾರ್ಟಿನ್ ಬಗ್ಗೆ ಮಾತಾಡೋಣ. ಡೈರೆಕ್ಟೆಡ್ ಬೈ ಎ.ಪಿ. ಅರ್ಜುನ್, ಸ್ಟೋರಿ ಅರ್ಜುನ್ ಸರ್ಜಾ, ಪ್ರೊಡ್ಯೂಸ್ಡ್ ಬೈ ಉದಯ್ ಕೆ ಮೆಹ್ತಾ, ಸೂರಜ್ ಉದಯ್ ಮೆಹ್ತಾ, ಸ್ಕ್ರೀನ್ ಪ್ಲೇ ಟೀಮ್ ಸ್ವಾಮೀಜಿ, ಧ್ರುವ ಸರ್ಜಾ, ಉದಯ್ ಕೆ ಮೆಹ್ತಾ, ಎ.ಪಿ. ಅರ್ಜುನ್, ಅರುಣ್ ಬಾಲಾಜಿ. ಟೈಟಲ್ ಕ್ರೆಡಿಟ್ಸ್ ರೋಲ್ ಆಗುವಾಗ ಒಂದು ಅನಿಮೇಷನ್ ವಿಡಿಯೋ ಬರುತ್ತೆ, ಅದೇನೇ ಆರಂಭದಲ್ಲೇ ಇದೊಂದು ಆಕ್ಷನ್ ಚಿತ್ರ ಅಂತ ಸ್ಪಷ್ಟ ಮಾಡಿಬಿಡುತ್ತೆ. ಇನ್ಫ್ಯಾಕ್ಟ್ ಆ ವಿಡಿಯೋ ಚೆನ್ನಾಗೂ ಇತ್ತು. ಟೀಸರ್ನಲ್ಲೋ ಟ್ರೇಲರ್ನಲ್ಲೋ ನೋಡಿದ ಹಾಗೆ ಧ್ರುವ ಸರ್ಜಾ ಅವರು ಪಾಕಿಸ್ತಾನದಲ್ಲಿ ಇಸ್ಲಾಮಾಬಾದ್ನಲ್ಲಿ ಇದ್ದಾರೆ. ಕೈ ಮೇಲೆ ಇಂಡಿಯನ್ ಅಂತ ಟ್ಯಾಟೂ ಇದೆ. ಅವರ ಕಣ್ಣಲ್ಲಿ ಯಾಕೆ ನೀರು ತುಂಬಿದೆ, ಅವರು ಬೀಸ್ಟ್ಲಿಯಾಗಿ ಯಾಕೆ ವರ್ತಿಸ್ತಾ ಇದ್ದಾರೆ, ಇವೆಲ್ಲದಕ್ಕೂ ಕಾರಣ ಇದೆ. ಇವರು ಪೊಲೀಸ್ನವರು ಅಲ್ಲ, ಆರ್ಮಿಯವರು ಅಲ್ಲ. ಸೊ ಇವರು ಯಾಕೆ ಪಾಕಿಸ್ತಾನಕ್ಕೆ ಹೋದರು? ಇವರ ಹೆಸರು ಅರ್ಜುನ್. ಸೊ ಮಾರ್ಟಿನ್ ಯಾರು? ಹೂ ಆಮ್ ಐ ಅಂತ ಶುರುವಾಗಿ ಹೂ ಆರ್ ಯು ಅನ್ನೋದರ ಕಡೆಗೆ ಹೋಗುತ್ತೆ. ಹೂ ಇಸ್ ಮಾರ್ಟಿನ್ ಅಂತ ಶುರುವಾಗಿ ಐ ಆಮ್ ಮಾರ್ಟಿನ್ ಅನ್ನೋದರ ಮೂಲಕ ಮೊದಲನೆಯ ಅರ್ಧ ಭಾಗ ಮುಗಿಯುತ್ತೆ. Who really is Arjun? Who really is Martin? Where is Arjun? Where is Martin? Who is Rhino? ಇವೆಲ್ಲವು ಎರಡನೆಯ ಅರ್ಥ ಭಾಗ. ಆಬ್ವಿಯಸ್ಲಿ ಇವೆಲ್ಲದಕ್ಕೂ ಉತ್ತರವನ್ನು ನಾನು ಈ ವಿಡಿಯೋನಲ್ಲಿ ಕೊಡೋಕೆ ಆಗಲ್ಲ. ಈ ರೀತಿಯ ಫ್ಲೋ, ಆ ಐಡಿಯಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಈ ಕಥೆನೇ ಕೇವಲ 20 ದಿನಗಳಲ್ಲಿ ನಡೆಯೋ ಒಂದು ಕಥೆ ಅನ್ನೋ ಐಡಿಯಾನೂ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಕ್ರೀನ್ ಪ್ಲೇನಲ್ಲಿ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ನಗರಗಳು, ಎಡಿಟಿಂಗ್ನಲ್ಲಿ ಕೆಲವು ಕಡೆ ತುಂಬ ಫಾಸ್ಟ್ ಕಟ್ಸ್, ತುಂಬ ಲೌಡ್ ಆದ ಬ್ಯಾಕ್ಗ್ರೌಂಡ್ ಸ್ಕೋರ್, ಇವುಗಳ ನಡುವೆ ಎಲ್ಲ ಡೀಟೇಲ್ಸು ರಿಜಿಸ್ಟರ್ ಆಗೋದು ಕಷ್ಟನೇ. ತುಂಬ ಗಮನ ಇಟ್ಟು ನೋಡಬೇಕು. ನಿರ್ದೇಶಕರೇ ಹೇಳಿರೋ ಹಾಗೆ ಇದೊಂದು ಪೇಟ್ರಿಯಾಟಿಕ್ ಗ್ಯಾಂಗ್ಸ್ಟರ್ ಚಿತ್ರ. ಗ್ಯಾಂಗ್ಸ್ಟರ್ ಒಬ್ಬ ಪೇಟ್ರಿಯಾಟಿಕ್ ಆಗಿದ್ರೆ ಆ ಐರನಿ ಹೊಸದಾಗಿತ್ತು. ಆ ಐರನಿಗಾಗಿ ಚಿತ್ರದಲ್ಲಿ ಮೆಡಿಕಲ್ ಮಾಫಿಯಾ, ಟೆರರಿಸಂ ಅನ್ನೋ ಎಳೆಗಳು ಇವೆ. ಆ ಐರನಿಯಿಂದಾನೇ ಧ್ರುವ ಅವರ ನಟನೆಯಲ್ಲೂ ಬೇರೆ ಬೇರೆ ಶೇಡ್ಸ್ನ ಪ್ರದರ್ಶಿಸುವ ಒಂದು ಅವಕಾಶವಿದೆ. ಆ ಅವಕಾಶವನ್ನು ಅವರು ಉಪಯೋಗಿಸಿಕೊಳ್ಳದೆ ಬಿಟ್ಟಿಲ್ಲ. ಬ್ಯಾಕ್ಗ್ರೌಂಡ್ ಸ್ಕೋರ್ನ ಹಾಗೆ ಪರ್ಫಾರ್ಮೆನ್ಸಸ್ಸು, ಡೈಲಾಗ್ಸು ಸ್ವಲ್ಪ ಲೌಡಾಗೆ ಎಕ್ಸಾಜರೇಟೆಡ್ ಆಗಿ ಇವೆ. ಆದರೆ ಆ ರೀತಿಯ ಟ್ರೀಟ್ಮೆಂಟ್ ಕೆಲವು ಪ್ರೇಕ್ಷಕ ವರ್ಗಗಳಿಗೆ ವರ್ಕ್ ಆಗಬಹುದು. ಚಿತ್ರದಲ್ಲಿ 6-7 ಅಥವಾ ಅದಕ್ಕಿಂತ ಹೆಚ್ಚೇನೇನೇನೋ ಆಕ್ಷನ್ ಎಪಿಸೋಡ್ಸ್ ಇವೆ. ಇವೆಲ್ಲದರಲ್ಲೂ ಕಾಣೋದು ನಿರ್ಮಾಣದ ಕಡೆಯಿಂದ, ನಟರ ಕಡೆಯಿಂದ, ಆಕ್ಷನ್ ತಂಡದ ಕಡೆಯಿಂದ ಒಂದೇ ಎಫರ್ಟ್, ಎಫರ್ಟ್, ಎಫರ್ಟ್. ಹೂ ಇಸ್ ಮಾರ್ಟಿನ್ ಅನ್ನೋ ಮುಖ್ಯವಾದ ಪ್ರಶ್ನೆ, ಧ್ರುವ ಸರ್ಜಾ ಅವರ ನಟನೆಯ ಶೇಡ್ಸು, ಆಕ್ಷನ್ ದೃಶ್ಯಗಳು ಅಂತ ನಡೆಯೋ ಈ ಚಿತ್ರದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಬೇಕಾದದ್ದು ಕ್ಯಾರೆಕ್ಟರ್ ಮೋಟಿವ್ಸ್ ಬಗ್ಗೆ ಫೋಕಸ್ಸು, ಎಮೋಷ್ನಲ್ ಡೆಪ್ತ್. ಅದು ಇದ್ದಿದ್ರೆ ಇದನ್ನು ಸುಮ್ಮನೆ ಒಂದು ಸ್ಪೆಕ್ಟಕಲ್ ಆಗಿ ನೋಡದೆ ನಾನು ಇನ್ವೆಸ್ಟ್ ಆಗಬೇಕಾಗಿರೋ ಒಂದು ಕಥೆ ಅಂತ ನೋಡಬಹುದಿತ್ತು. ಹಾಗೆಯೇ ಅದರಿಂದ ಈ ಚಿತ್ರದಲ್ಲಿರುವ ಆ ಕೋರ್ ತುಂಬ ಇಂಟ್ರೆಸ್ಟಿಂಗ್ ಆದ ಲೈನ್ಗೂ ನ್ಯಾಯ ಸಿಗುತ್ತಿತ್ತೇನೋ ಅಂತ ಅನಿಸುತ್ತೆ. ಪ್ಯಾನ್ ಇಂಡಿಯಾ ಕಳೆದ ಕೆಲವು ವರ್ಷಗಳಿಂದ ಚಿತ್ರಗಳ ಸುತ್ತಲೂ ನಡೆಯೋ ಡಿಸ್ಕಷನ್ ಬೇರೆ ಒಂದು ಸ್ತರಕ್ಕೆ ಹೋಗಿದೆ. ಹೆಣ್ಣು ಪಾತ್ರಗಳಿಗೆ ಇರುವ ಮುಖ್ಯತ್ವದ ಬಗ್ಗೆ, ಆ ಪಾತ್ರಗಳು ಕಥೆಯಲ್ಲಿ ಇರುವ ಉದ್ದೇಶದ ಬಗ್ಗೆ, ಆಯಾ ಪಾತ್ರಗಳಿಗೆ ಅಂತಾನೇ ಕಥೆಯಲ್ಲಿ ಒಂದು ಪ್ರತ್ಯೇಕವಾದ ಬೆಲೆ ಇದೆಯೇ, ಅಥವಾ ಆ ಹೆಣ್ಣು ಪಾತ್ರಗಳೆಲ್ಲ ಹೀರೋ ಪಾತ್ರವನ್ನು ಮೆರೆಸಲು ಇರುವ ಟೂಲ್ಸಾ ಅನ್ನೋ ರೀತಿಯ ಡಿಸ್ಕಷನ್ಸ್. ಸರಿ, ಈ ರೀತಿಯ ಚಿತ್ರಗಳಲ್ಲಿ ಅವುಗಳ ಬಗ್ಗೆ ಎಲ್ಲ ಹೆಚ್ಚು ಗಮನ ಕೊಡೋದು ಬೇಡ ಅಂತ ಹೇಳಿದ್ರೂ ಒಂದು ಮಾತನ್ನು ಹೇಳಬೇಕು ಅಂತ ಅನ್ನಿಸ್ತು. ನನ್ನ ಚಿತ್ರಗಳಲ್ಲಿ ವಲ್ಗ್ಯಾರಿಟಿ ಇರಬಾರ್ದು ಅನ್ನೋದೊಂದೇ ನಾನು ಹಾಕೋ ಕಂಡೀಷನ್ ಅಂತ ಧ್ರುವ ಅವರು ಹೇಳಿದರು. ಆದರೆ ಸ್ಯಾಡ್ಲಿ ಈ ಚಿತ್ರದಲ್ಲೂ ಹೆಂಗಸರ ಆಬ್ಜೆಕ್ಟಿಫಿಕೇಶನ್ ಅನ್ನೋದು ನಡೆದಿದೆ. ಅದರ ಬಗ್ಗೆನೂ ಅವರು ಗಮನ ಇಟ್ಟರೆ ಅದೊಂದು ದೊಡ್ಡ ಒಳ್ಳೆಯ ಬೆಳವಣಿಗೆ ಆಗಬಹುದು ಅಂತ ಆಶಿಸ್ತಾ